ಹತ್ತು ವರ್ಷದಿಂದ ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷದ ನಾಯಕನೇ ಇಲ್ಲ ಡೆಮಾಕ್ರಸಿಯಲ್ಲಿ ಇದು ಇತಿಹಾಸ ನೀವು ಇದನ್ನ ಗಮನಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲ ಅದನ್ನೇ ಹೇಳ್ತೀನಿ ಅದನ್ನೇ ಹೇಳ್ತೀನಿ ನಿಮಗೆ ಗೊತ್ತಿರಲಿ ರಾಜ್ಯದ ಜನತೆಗೆ ಗೊತ್ತಿರಲಿ ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕ ಮಾಡುವ ಯೋಗ್ಯತೆಯನ್ನು ಕಳಕೊಂಡಿದ್ದು ಕಾಂಗ್ರೆಸ್ ಪಾರ್ಲಿಮೆಂಟ್ನಲ್ಲಿ ಹತ್ತು ವರ್ಷದವರೆಗೆ ವಿರೋಧ ಪಕ್ಷದ ಅಧಿಕೃತ ನಾಯಕನೇ ಇಲ್ಲ ಇನ್ನು ನಾವು ವಿರೋಧ ಪಕ್ಷದ ನಾಯಕನನ್ನು ಆಯ್ಕೆ ಮಾಡುವಂತಹ ಅಧಿಕಾರ ಅವಕಾಶ ಇನ್ನೂ ನಮ್ಮ ಪಕ್ಷದ ಮುಖಂಡರ ಕೈಯಲ್ಲೇ ಇದೆ ನಾವು ಇದನ್ನು ಒಂದು ಗಂಟೆಯಲ್ಲಿ ಮಾಡಬಹುದು ನಾಳೆನೇ ಮಾಡಬಹುದು ಸಮಯ ನೋಡಿ ಮಾಡ್ತೀವಿ ಆ ಅವಕಾಶ ನಮ್ಮ ಅಲ್ಲ ನಮ್ಮ ಸಮರ್ಥ ನಾಯಕರು ಯಾರು ಸಿಗ್ತಾ ಇಲ್ಲ ಅಂತ ನಮ್ಮ ಪಕ್ಷದ ಪ್ರಮುಖರು ಈ ಅವಕಾಶವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ನಾವು ಯಾವ ಕ್ಷಣದಲ್ಲಿ ಬೇಕಾದರೂ ನಾಯಕನ ಮಾಡೋ ಅವಕಾಶ ಅಧಿಕಾರ ನಮಗಿದೆ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಕೇಳಬೇಕು ಇದು ಪಕ್ಷದ ಆಂತರಿಕ ವಿಷಯ ನಾವು ನಾಳೆನೇ ಬೇಕಾದರೆ ಘೋಷಣೆ ಮಾಡ್ತೀವಿ ನಿಮಗೆ ಈ ದೇಶದ ಜನತನೇ ನಿಮ್ಮ ಅಧಿಕಾರ ಕಿತ್ಕೊಂಡ್ರಲ್ಲ ಹತ್ತು ವರ್ಷ ಪಾರ್ಲಿಮೆಂಟ್ನಲ್ಲಿ ಇತಿಹಾಸದಲ್ಲಿ ಆನ್ ರೆಕಾರ್ಡ್ ಹತ್ತು ವರ್ಷ ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷದ ನಾಯಕನೇ ಇಲ್ಲದೆ ಪಾರ್ಲಿಮೆಂಟು ಎರಡು ಅವಧಿಯನ್ನು ಪೂರೈಕೆ ಮಾಡ್ತು ಕಾಂಗ್ರೆಸ್ನವರಿಗೆ ಯಾವ ಮುಖ ಇದೆ ಎಸ್ ನಾವು ಮಾಡ್ತೀವಿ ಮಾಡೋದಕ್ಕೆ ಬಹಳಷ್ಟು ಗಂಭೀರವಾಗಿ ಚಿಂತನೆಗಳು ನಡೆದಿದ್ದಾವೆ ಪಕ್ಷದ ಪ್ರಮುಖರಲ್ಲಿ ಇದು ನಮ್ಮ ಕೈಯಲ್ಲಿ ಅವಕಾಶ ಇದೆ ತಡ ಮಾಡ್ತಾ ಇದ್ದೀವಿ ಅಂದರೆ ಅದರ ಬಗ್ಗೆ ಬಹಳ ದೀರ್ಘವಾಗಿ ಚಿಂತನೆ ನಡೆದಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ನೋಡಿ ನರೇಂದ್ರ ಮೋದಿಯವರು ಈ ದೇಶವನ್ನು ಜಾಗತಿಕವಾಗಿ ಐದನೇ ಸ್ಥಾನಕ್ಕೆ ತಂದಿದ್ದಾರೆ ನಮ್ಮ ಗುರಿ ಇರುವಂಥದ್ದು ಈ ದೇಶದ 130 ಜನತೆಯ ನಿರೀಕ್ಷೆ ಇರುವಂಥದ್ದು ಭಾರತ ಜಾಗತಿಕವಾಗಿ ಮೂರನೇ ಸ್ಥಾನಕ್ಕೆ ಹೋಗಬೇಕು ಅಂತ ಅದು ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆದರೆ ಮಾತ್ರ ಸಾಧ್ಯ ಆಗುವಂಥದ್ದು ಹಾಗಾಗಿ ಜಗತ್ತಿನಲ್ಲಿ ಭಾರತವನ್ನು ಮೂರನೇ ಆರ್ಥಿಕ ಪ್ರಬಲ ಶಕ್ತಿಯನ್ನಾಗಿ ಮಾಡಲಿಕ್ಕಾಗಿ ಜೆ ಡಿ ಎಸ್ನವರು ನಮ್ಮ ಎನ್ ಡಿ ಎಗೆ ಸೇರ್ಪಡೆಗೊಂಡಿದ್ದಾರೆ ಅದನ್ನು ಮುಕ್ತ ಕಂಠದಿಂದ ಸ್ವಾಗತ ಮಾಡಿದ್ದೀವಿ ಇದರಿಂದ ಬಹಳ ದೊಡ್ಡ ಶಕ್ತಿ ಮೋದಿಯವರಿಗೂ ಬರುತ್ತೆ ಕರ್ನಾಟಕದಲ್ಲಿ ಬಿ ಜೆ ಪಿಗೂ ಬರುತ್ತೆ ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷ ಆಗಲಿ ಇನ್ನೊಂದಾಗಲಿ ಸರ್ಕಾರವನ್ನು ಬೀಳಿಸುವಂಥದ್ದು ಸರ್ಕಾರ ಅದರ ಪಾಡಿಗೆ ಅದು ಬಿದ್ದು ಹೋಗುತ್ತೆ ಅಂತ ಹೇಳುವಂಥದ್ದು ಅದಕ್ಕೆ ನಾವು ಹೋಗೋದಿಲ್ಲ ಐದು ವರ್ಷ ಜನತೆಗೆ ಮಾತು ಕೊಟ್ಟು ನೀವು ಅಧಿಕಾರವನ್ನು ಹಿಡಿದಿದ್ದೀರಿ ನಮ್ಮ ಗುರಿ ಎಲ್ಲಿಂದ ದುಡ್ಡು ತರ್ತೀರಿ ಅದು ನಿಮ್ಮ ಕರ್ಮ ನಾವು ಹೋರಾಟ ಮಾಡುವಂಥದ್ದು ನೀವು ಕೊಟ್ಟಂತಹ ಗ್ಯಾರಂಟಿಗಳು ಏನಿದಾವಲ್ಲ ಬಾಯಿ ಮುಚ್ಚಿಕೊಂಡು ಆ ಕೆಲಸ ಮಾಡಬೇಕು ನೀವು ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಯನ್ನು ಕೊಡ್ತೀನಿ ಅಭಿವೃದ್ಧಿಯನ್ನು ಮಾಡ್ತೀನಿ ಅಂತ ಹಿಂದೆ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಅನುದಾನ ಕೊಟ್ಟಂತಹ ಕಾಮಗಾರಿಗಳನ್ನೇ ನಿಲ್ಲಿಸಿ ಆ ಕಾಮಗಾರಿಗಳನ್ನ ಬದಲು ಮಾಡುವಂಥದ್ದು ಹಣ ವಾಪಸ್ ತಗೊಳ್ಳುವಂಥದ್ದು ಮಾಡ್ತಾ ಇದ್ದೀವಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಕೂಡಲೇ ಯಾವ ಯಾವ ಕಾಮಗಾರಿಗಳು ಮಂಜೂರಾಗಿದ್ದಾವೆ ಅವುಗಳನ್ನು ಕೂಡಲೇ ಪೂರ್ಣಗೊಳಿಸಬೇಕು ಇಲ್ಲಿವರೆಗೆ ಒಂದು ಪೈಸಾ ಬಿಡುಗಡೆ ಮಾಡಿಲ್ಲ ಹೊಸ ಕಾಮಗಾರಿಗೆ ಈ ಸರ್ಕಾರ ಈ ಭಾಗ್ಯಕ್ಕಾಗಿ ಜನ ಓಟ್ ಹಾಕಬೇಕಾ ಇವರಿಗೆ ಹಾಗಾಗಿ ನೀವು ಟ್ರಾನ್ಸ್ಫರ್ ದಂಧೆಯಿಂದ ಹೊರಗೆ ಬರಬೇಕು ಜನತೆಗೆ ಎದುರಿಸಿ ಕೆಲಸ ಮಾಡಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಬಿ ರಾಜು ಅವರು ಕಲಬುರಗಿ ಜಿಲ್ಲೆಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ಅಲ್ಲಿ ಚಿತ್ತಾಪುರ ಸ್ಪರ್ಧೆ ಮಾಡ್ತಾರೆ ಅಂತ ಮಾತುಗಳು ಕೇಳಿ ಬರ್ತಾರೆ ಈಗ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇರೋದ್ರಿಂದ ಸೊ ಅಲ್ಲಿ ಲೋಕಸಭೆಗೆ ಸೂಕ್ತ ಅಭ್ಯರ್ಥಿ ಅಂತ ಒಂದಷ್ಟು ಜನ ನಿಮ್ಮ ಅಭಿಮಾನಿಗಳು ಆಗ್ರಹ ಮಾಡ್ತಾರೆ ಕಲಬುರಗಿ ಲೋಕಸಭೆಗೆ ಡಾಕ್ಟರ್ ಉಮೇಶ್ ಜಾಧವ್ ಅವರು ಆಯ್ಕೆಯಾಗಿದ್ದಾರೆ ಜನಪರವಾಗಿ ಕೆಲಸ ಮಾಡಿದ್ದಾರೆ ಜನರ ವಿಶ್ವಾಸವನ್ನು ಗಳಿಸಿಕೊಂಡಿದ್ದಾರೆ ಯಾರೇ ಎದುರು ನಿಂತರೂ ಕೂಡ ಬಿ ಜೆ ಪಿಯ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಅಲ್ಲಿ
ಇನ್ನೂ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ. ನಾನು ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ಕೆಲಸವನ್ನು ಮಾಡ್ತಾನೆ. ಎಲ್ಲ ಕಾರ್ಯಕರ್ತರ ಗುರಿ ಮೋದಿಯವರನ್ನು ಈ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿ ಮಾಡುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.